ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಮ್ಮು ವಿಲಾಗ್ ಇನ್ ಮೈಸೂರು. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಇದು ಬಂದು ಬುಧವಾರದ ವಿಡಿಯೋ ಆಗಿರುತ್ತೆ. ಹಾಗೆ ನಾನು ತಂದಿರುವಂಥ ಮಾಹಿತಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಅದಕ್ಕೂ ಮುಂಚಿತವಾಗಿ ನನ್ನ ನೆಚ್ಚಿನ ಆರಾಧ್ಯ ದೈವ ಶ್ರೀ ಗುರು ರಾಘವೇಂದ್ರ ಗುರುಗಳ ಸಂಪೂರ್ಣ ಆಶೀರ್ವಾದ ನಿಮ್ಮೆಲ್ಲರಿಗೂ ಕೂಡ ಸದಾ ದೊರಕಲಿ ಅಂತ ಹೇಳಿ ರಾಯರಲ್ಲಿ ಪ್ರಾರ್ಥಿಸುತ್ತಾ ನಾನು ತಂದಿರುವಂಥ ಒಂದು ಮಾಹಿತಿಯ ವಿಡಿಯೋನ ನಾನು ನನ್ನ ಮಾತನ್ನು ಶೇರ್ ಮಾಡೋದಕ್ಕೂ ಮುಂಚಿತವಾಗಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ದೀರೋ, ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರೋ ಅಂಥವರು ಮರೆಯದ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನಾನು ತಂದಿರುವಂಥದ್ದು ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥ ಒಂದು ಅನುಷ್ಠಾನದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಅದಕ್ಕೂ ಒಂದು ಏನು ವಿಶೇಷ ಅಂತಂದರೆ ಸ್ನೇಹಿತರೆ, ನಾವು ಹುಣ್ಣಿಮೆಯಿಂದ ಮಾಲೆ ಅಮಾವಾಸ್ಯೆವರೆಗೂ ಕೂಡ ಪಿತೃಪಕ್ಷದ ಸಮಯ ಅಂತ ಹೇಳ್ತೀವಿ. ನಾವು ತಿಳಿದನೋ ಹಲವಾರು ಬಾರಿ ನಾವು ಪಿತೃಶಾಪಕ್ಕೆ ಗುರಿಯಾಗಿದ್ದರೆ ಆರ್ಥಿಕವಾಗಿ ಅಭಿವೃದ್ಧಿಯ ಕಡೆ ನಾವು ಹೋಗೋದಕ್ಕೆ ಅಡೆತಡೆಗಳು ಬರ್ತಾ ಇರುತ್ತೆ. ಎಷ್ಟೇ ದುಡಿದ್ರೂ ಕೂಡ, ಎಷ್ಟೇ ಕಷ್ಟಪಟ್ಟು ಶ್ರಮ ಪಟ್ಟರೂ ಕೂಡ, ದುಡಿದಂಥ ಒಂದು ದುಡ್ಡಾಗಲಿ ಯಾವುದೇ ಒಂದು ಆಗಲಿ ಕೂಡ ನಮಗೆ ಕೈಯೆತ್ತಲ್ಲ ಬಾಯೆತ್ತಲ್ಲ ಅಂಥವ್ರವರು ತುಂಬ ಜನ ಇರ್ತೀರಲ್ವಾ. ಅಂಥವ್ರಿಗೆ ಇದೊಂದು ಸಮಯ ಅಂತ ಹೇಳ್ಕೊಳ್ಳೋಣ. ನಾಳೆ ಗುರುವಾರ, ರಾಯರ ವಾರ ಕೂಡ. ನಿಮ್ಮ ಕುಲದೇವರು ಗುರುಗಳನ್ನ ನೀವು ಸ್ಮರಿಸುತ್ತಾ ಇದೊಂದು ಅನುಷ್ಠಾನ ಸುಲಭವಾಗಿ ಮಾಡ್ಕೋಬಹುದು. ಪಿತೃಶಾಪದಿಂದ ನಾವು ಮುಕ್ತಿ ಹೊಂದ್ಕೋಬಹುದು. ಅಂದರೆ ನಮ್ಮ ಪೂರ್ವಿಕರ ಒಂದು ಶಾಪ ತಿಳಿದನೋ ನಾವು ಮಾಡಿರ್ತೀವಿ. ನಾವು ಬದುಕಿದ್ದಾಗ ಅಪ್ಪ ಅಮ್ಮ ತಾತ ಅಜ್ಜಿ ಹಿಂಗೆಲ್ಲ ಆಗಿರ್ತಾರೆ. ಅವರು ಹೋದಂಥ ಒಂದು ಅವರೇನು ನಮ್ಮನ್ನು ಹಗಲ್ತಾರೋ ಅದಾದ ಮೇಲೆ ಅವರು ದೇವತೆಗಳು ಅಂತಲೇ ಅಂತೀವಿ. ಅಂದರೆ ಪಿತೃದೇವತೆಗಳು ಅಂತೀವಿ. ಪಿತೃದೇವತೆಗಳ ಶಾಪನೂ ಕೂಡ ನಮ್ಮ ಅಭಿವೃದ್ಧಿಯ ಒಂದು ಕುಂಠಿತಕ್ಕೆ ಕಾರಣನೂ ಕೂಡ ಆಗ್ಬೋದು. ಆದ್ದರಿಂದ ಸುಲಭವಾಗಿ ಮಾಡುವಂಥದ್ದು ಒಂದೊಂದು ಅನುಷ್ಠಾನ, ಅದರಲ್ಲೂ ಕೂಡ ನಾಳೆ ಗುರುವಾರ ಅಂದೇ ನೀವು ಮಾಡ್ಕೋಬೇಕಾಗುತ್ತೆ. ಅದು ಸುಲಭವಾಗಿ ಮಾಡುವಂಥದ್ದು ಸ್ನೇಹಿತರೆ. ₹1 ನಾಣ್ಯದಿಂದ ನಾವು ಪಿತೃದೋಷದಿಂದ ಹೊರಗೆ ಬರಬಹುದು. ಹಾಗೆ ನಮ್ಮ ಆರ್ಥಿಕತೆ ಮತ್ತು ಪ್ರತಿಯೊಂದು ಅಭಿವೃದ್ಧಿಯ ಕೆಲಸಗಳಲ್ಲಿ ನಾವು ಯಶಸ್ಸನ್ನು ಗಳಿಸ್ಬಹುದು. ಹೇಗೆ ಅಂದರೆ ಸ್ನೇಹಿತರೆ, ನೀವು ಪ್ರತಿದಿನ ಪೂಜೆ ಮಾಡಿದಂಥ ಸಮಯ, ಅಂದರೆ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತೀರಾ, 6 ಒಳಗೆ ಪೂಜೆ ಮಾಡ್ತೀರಾ, ಸೂರ್ಯೋದಯಕ್ಕೆ 1 ಮುಂಚಿತವಾಗಿ ಪೂಜೆ ಮಾಡುವ ಒಂದು ಪದ್ಧತಿ ಇರುವವರು ನಾಳೆ ಮಾಡಬೇಕಾಗಿರೋದು. ಇವು ₹1 ನಾಣ್ಯದಿಂದ ಸುಲಭವಾಗಿ ಮಾಡ್ಕೊಳ್ಳುವಂಥದ್ದು. ಪ್ರತಿದಿನ ನಾವು ದೇವ್ರ ಮನೇಲಿ ಹಚ್ಚುವಂಥ ದೀಪಕ್ಕೆ ₹1 ನಾಣ್ಯನ ನೀವು ಹಾಕಿ, ಕಾಮಾಕ್ಷಿ ದೀಪ ಆದರೂ ಸರಿ, ಮಾಮೂಲಿ ದೀಪ ಆದರೂ ಸಹ ಸರಿ, ಸಂಕಲ್ಪ ಮಾಡಿಕೊಂಡು ಗಣಪತಿ ಕುಲದೇವ್ರ ಹತ್ರ ಸಂಕಲ್ಪ ಮಾಡಿಕೊಂಡು, ಹಾಗೆ ರಾಯರಲ್ಲಿ ನಿಮ್ಮ ಇಷ್ಟ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ನಿಮ್ಮ ಹಿರೀಕರಲ್ಲಿ ನೀವು ಪ್ರಾಯಶ್ಚಿತವಾಗಿ ತಪ್ಪಾಗಿದ್ದರೆ ನಮಗೆ ಕ್ಷಮೆ ಇರಲಿ ಅಂತ ನೀವು ಪ್ರಾರ್ಥಿಸುತ್ತಾ ₹1 ನಾಣ್ಯನ ದೀಪದ ಆ ಎಣ್ಣೆ ದೀಪ ಹಚ್ಚುತ್ತೀವಲ್ಲ, ದೀಪ ಹಚ್ಚೋಕ್ಕೆ ಮುಂಚಿತವಾಗಿ ₹1 ನಾಣ್ಯನ ನೀವು ಆ ಎಣ್ಣೆ ಒಳಗಡೆ ಹಾಕಿ ಆ ನಂತರ ದೀಪನ ಹಚ್ಚಿ. ಇದನ್ನು 3 ಮಾಡಿ. 3 ಅಂದರೆ ಫಸ್ಟ್ ನಾಳೆ ಹಚ್ಚುತ್ತೀರಲ್ಲ, ಸಾಯಂಕಾಲ ಮಲಗುವಂಥ ಸಮಯದಲ್ಲಿ ಆ ₹1 ನಾಣ್ಯ ದೀಪ ಶಾಂತವಾದ ಮೇಲೆ, ಅಂದರೆ ದೀಪ ಹಾರಿದ ಮೇಲೆ ನೀವು ಆ ₹1 ನಾಣ್ಯನ ಒಂದು ಹಳದಿ ಬಟ್ಟೆಯಲ್ಲಿ ಹಾಕಿ ನೀವು ದೇವರ ನಿಮ್ಮ ಬೀರುನಲ್ಲಿ ಇಟ್ಕೊಳ್ಳಿ. ದುಡ್ಡು ಇವೆಲ್ಲ ಇಡ್ತೀರಲ್ಲ, ಒಡವೆ ದುಡ್ಡು ಆ ಜಾಗದಲ್ಲಿ ಇಡಿ. ಮತ್ತು ಇದನ್ನು 3 ಮಾಡಬೇಕಲ್ವಾ, ನೆಕ್ಸ್ಟ್ ಗುರುವಾರನೂ ಕೂಡ ಇದೇ ಸೇಮ್ ಮಾಡಿ ರಾತ್ರಿ ಆ ₹1 ನಾಣ್ಯನ ನೀವು ಫಸ್ಟ್ ಎತ್ತಿಟ್ಟಿರ್ತೀರಲ್ಲ ಹಳದಿ ಬಟ್ಟೆ ಒಳಗಡೆ, ಆ ನಾಣ್ಯನೂ ಇದೇ ರೀತಿ 3 ಮಾಡಿ. 3 ನಂತರ ಯಾವುದಾದರೂ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಹುಂಡಿಗೆ ಹಾಕಿ ನೀವು ಅಲ್ಲೂ ಕೂಡ ಪ್ರಾಯಶ್ಚಿತವಾಗಿ ದೇವತೆಯಲ್ಲೂ ಕೂಡ ಪ್ರಾರ್ಥನೆ ಮಾಡ್ತಾ ನೀವು ಅಂದು ಯಾರಿಗಾದರೂ ಒಂದು 3 ನೀವು ಎಳ್ಳು ಹಾಕಿದಂಥ ಕಜ್ಜಾಯವನ್ನು ನೀವು ಅವ್ರಿಗೆ ತಿನ್ನಲಿಕ್ಕೆ ಕೊಡಿ. ಹೊರಗಡೆ ಯಾರಾದರೂ ಸರಿ, ನಿರ್ಗತಿಕರಿಗಾದರೂ ಸರಿ, ಯಾರಿಗಾದರೂ ಸಹ ಕಜ್ಜಾಯ, ಎಳ್ಳಿಂದ ಮಾಡಿರುವಂಥ ಕಜ್ಜಾಯ ನೀವು ಕೊಡಿ. ನಿಮ್ಮ ಪಿತೃಗಳಿಗೂ ಕೂಡ ತೃಪ್ತಿಯಾಗುತ್ತೆ. ಹಾಗೆ ನಾವು ಮಾಡಿದಂಥ ನಾಣ್ಯದ ಒಂದು ಅನುಷ್ಠಾನ ಲಕ್ಷ್ಮಿಗೆ ಪ್ರಿಯವಾಗಿ ನಾವು ಪ್ರತಿಯೊಂದು ಕಾರ್ಯ ಕೆಲಸದಲ್ಲೂ ಕೂಡ ಜಯ ಸಾಧಿಸ್ತೀವಿ. ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು ಮಾಡಿ, ನಾಳೆನೇ ಶುರು ಮಾಡಿ. ತುಂಬ ಫಲಿತಾಂಶ ಬರುವಂಥ ಒಂದು ಅನುಷ್ಠಾನ ಇದಾಗಿರುತ್ತೆ. ಪಿತೃಗಳ ಶಾಪದಿಂದಲೂ ನಾವು ಹೊರಗೆ ಬರಬಹುದು. ಅಂದರೆ ಪಿತೃಪಕ್ಷ ಆಗಿರೋದ್ರಿಂದ ಕೆಲವು ಮನೆಗಳಲ್ಲಿ ಅನ್ನ ಹಾಕುವಂಥ ಪದ್ಧತಿ ಇದ್ದೇ ಇರುತ್ತೆ. ಕೆಲವರು ತಿಳಿದನೋ ಮಾಡದೇ ಇರ್ತಾರೆ. ಅಂಥವರು ಕೂಡ ಇದೊಂದು ಅನುಷ್ಠಾನದಿಂದ ನಾವು ನಮಗೆ ಬರುವಂಥ ದೋಷನ ನಾವು ಕಡಿಮೆ ಮಾಡ್ಕೋಬಹುದು.
ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಏನಾದರೂ ಡೌಟ್ ಅಂದರೂ ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ಕೇಳಿ, ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನಾಳೆ ಗುರುವಾರ ನಾಳಿನ ಸಂಜೆಯ ವಿಡಿಯೋ ಬರುವಂಥದ್ದು ನನ್ನ ರಾಯರಿಗೆ ಸಂಬಂಧಪಟ್ಟಂಥ ವಿಶೇಷವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನನ್ನೆಲ್ಲ ಸಮಸ್ತ ಸ್ನೇಹಿತರಿಗೂ ನಾನು ಮತ್ತೊಮ್ಮೆ ನಮಸ್ಕಾರ.